ஆசி. சரி பங்காரி, இன் முந்த நானே நின்னு தயார் மாடுத்தேன் சரினா? சரி பாரு. அப்பா சத்யா, நம்ம அரசன் கோட்டை இடிதித் கிரகண சங்கராந்தி ஆதமேல பிட்டோய்த்து. அல்ல மேடம், ஜனனி இவ்ர ஜொத்தே ஆ ரத்னவேணி இவரு ஹொடத்தினிந்தாக அப்போ அவரு யாக்கு பிடலில்ல? ರತ್ನವೇಣಿಯವ್ರ ಹಿಂದಿನ ಸ್ಟೋರಿ ವೀರಣ್ಣವ್ರಿಗೆ ಚೆನ್ನಾಗಿ ಗೊತ್ತು ಅನ್ಸುತ್ತೆ. ಅದಕ್ಕೆ ಆ ಅಮ್ಮ ಅರಸನಕೋಟೆಗೆ ಬರೋದನ್ನ ಅವರೇ ತಡೆದ್ರು. ಆದರೂ ಆ ಅಮ್ಮ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲಿಲ್ಲ. ಪಾಪ, ಜನನಿಗೆ ತಾಯಿ ಇಲ್ಲ, ನಾನೇ ಅವಳನ್ನ ನೋಡ್ಕೋಬೇಕು, ಮಗುನ ನೋಡ್ಕೋಬೇಕು ಅಂತ ಏನೇನೋ ಬೊಗಳೆ ಬಿಟ್ಟಿದ್ದೇ ಬಿಟ್ಟಿದ್ದು. ಆದರೂ ವೀರಣ್ಣವರು ಕ್ಯಾರೇ ಅನ್ನಲಿಲ್ಲ. ಹೋಗಿ ಬಿಡಿ, ಒಳ್ಳೇದಾಯ್ತು. ಇನ್ಮೇಲೆ ನಮ್ಮ ಪಾರುಗೆ ಈ ಮನೇಲಿ ಯಾರ ಕಾಟನೂ ಇರಲ್ಲ. ನಾನು ಮತ್ತೆ ಈ ಅರಸನ ಕೋಟೆಗೆ ಬಂದಿದ್ದ ಆಯ್ತು. ನನ್ನ ಯಾರೇ ಎದುರಾಕೊಂಡ್ರು ಅವ್ರನ್ನ ಆಚೆ ಕಳಿಸದೆ ಬಿಡೋಳಲ್ಲ ಈ ರತ್ನವೇಣಿ. ಬಲಗಾಲಿಟ್ಟು ಯಾಕೆ ಒಳಗೆ ಹೋಗ್ಬೇಕು, ಎಡಗಾಲಿಟ್ಟೆ ಒಳಗೆ ಹೋಗ್ತೀನಿ. ಎಲ್ರು ಹೇಗಿದ್ದೀರಾ? ಹೌದು, ಈ ಮನೆಯ ಒಬ್ಳೇ ಬೀಗಿತಿ ರತ್ನವೇಣಿ ಬಂದಿರೋದು. ಯಾಕೆ ನಾನು ಇಲ್ಲಿ ಬರಲ್ಲ ಅಂತ ಎಲ್ರು ಖುಷಿ ಆಗಿದ್ರ? ಅಯ್ಯೋ, ನೀವು ಬಂದ್ರೆಷ್ಟು ಬಿಟ್ರೆಷ್ಟು? ಅಷ್ಟಕ್ಕೂ ನಿಮ್ ಬಗ್ಗೆ ಮಾತಾಡೋದಕ್ಕೆ ನೀವೇನಂತ ಗನಂದಾರಿ ಕೆಲಸ ಮಾಡಿ ದಬಾಕಿದ್ದೀರಾ ಅಂತ? ಸರಿ, ವೀರಣ್ಣವರು ನಿಮ್ಮನ್ನ ನಿಮ್ಮ ಅತ್ತೆ ಮನೆಗೆ ಬಿಡ್ತೀನಿ ಅಂದ್ರು ತಾನೆ? ಅಲ್ಲೇ ಇದ್ದು ಹಸುಗಳಿಗೆ ಹಿಂಡಿ ಬೂಸ ಹಾಕೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ಹೌದು ಅಂದ್ರು, ಅವರು ನನ್ನ ಕರ್ಕೊಂಡೋಗಿ ನನ್ನ ಗಂಡನ ಮನೆಗೂ ಬಿಟ್ರು. ಮತ್ತೆ ಇಲ್ಲಿಗೆ ಹೇಗ್ ಬಂದ್ರಿ? ಹೇಗ್ ಬಂದ್ರಿ ಅನ್ನೋದಕ್ಕಿಂತ ಯಾಕೆ ಬಂದ್ರಿ ಅಂತ ಕೇಳು, ಹೇಳ್ತೀನಿ. ಆಯ್ತು, ಯಾಕ್ ಬಂದ್ರಿ? ಅಯ್ಯ, ನನ್ ಮಗಳು ಮೊಮ್ಮಗಳು ಮನೆಗೆ ಬರಕ್ಕೆ ನಾನ್ ಯಾಕೆ ಹಿಂಜರಿಬೇಕು? ಮನ್ಸು ತಡಿಲಿಲ್ಲ, ಅದಕ್ಕೆ ಕೆಂಪ ಸತ್ಕೊಂಡು ಫ್ರೀಯಾಗಿ ಬಂದ್ಬಿಟ್ಟೆ. ನಿಜವಾಗ್ಲು ನಿಮ್ ಮಗಳು ಮೊಮ್ಮಗಳನ್ನ ನೋಡ್ಬೇಕು ಅಂತ ಬಂದ್ರು ಅಥವಾ ಬೇರೆ ಯಾರನ್ನಾದ್ರೂ ಭೇಟಿ ಮಾಡ್ಬೇಕು ಅಂತ ಬಂದ್ರು? ಏನಿನ್ ಮಾತಿನ ಉದ್ದೇಶ? ಬೇರೆ ಅಂದ್ರೆ ನನಗೆ ನಿಂದರ ಗಂಡ ಮನೆ ಮಕ್ಕಳಿದಾರ ಅಥವಾ ನನಗೆ ಬೇರೆ ಯಾರಾದ್ರೂ ಬೇಕಾದವರಿದಾರ? ಯಾರು ಗೊತ್ತು? ಏನಂದೆ? ಅಯ್ಯೋ, ನಿಮ್ ವಿಷಯ ನಮಗೆ ಗೊತ್ತಿರುತ್ತೆ ಅಂದೆ. ನಾನ್ ಯಾಕೆ ಬಂದೆ ಅಂತ ನಿನ್ನತ ಸಾಬೀತುಪಡಿಸಕ್ಕೆ ನನಗೆ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ನೀನ್ ಬಂದಿರೋದು ಆ ನಿನ್ನ ಫೋನ್ ಕೌಂಟರ್ ಲವರ್ನ ನೋಡೋಕೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಆಯ್ತು ಬಾರೆ, ನಿನಗ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪಾರ್ವತಿ, ನೀನೇ ನಮ್ಮ ಪುಟಾಣಿನ ರೆಡಿ ಮಾಡ್ತಿದ್ಯಾ? ಪುಟಾಣಿ ಅಮ್ಮ ಎಲ್ಲಮ್ಮ? ಮಮ್ಮಿ ರೂಮಲ್ಲಿದ್ದಾಳೆ. ಓ ಹೌದಾ? ಲಕ್ಷ್ಮಿ ಪುಟ, ಈಗ ನಾನು ಇಲ್ಲಿಗೆ ಬಂದಾಯ್ತಲ್ವಾ, ನಿನಗಿನ್ ಮುಂದೆ ಏನೇನ್ ಬೇಕೋ ನನ್ನನ್ ಕೇಳೋ, ಸರಿನಾ? ಜನನಿ ಪುಟ, ಎಲ್ಲಿದ್ಯಾ ಮಗಳೇ?
ನೀವೆಲ್ಲ ಹಳ್ಳಿಗೆ ಹೋಗಿ ಬಂದಿದ್ದು ಸಾರ್ಥಕ ಆಯ್ತು ಅಖಿಲ. ಮನಸ್ತಾಪದಿಂದ ಮಾತ್ ಬಿಟ್ಟಿದ್ದ ಜನನಿ ಪಾರ್ವತಿ ಇಬ್ರು ಮತ್ತೆ ಮೊದಲಿನ ತರ ಆದ್ರು. ಅಲ್ಲದೆ ನಿನ್ನೆ ರಾತ್ರಿ ನೀವೆಲ್ಲ ಊರಿಂದ ಬಂದ ಮೇಲೆ ಪಾರ್ವತಿ ಹತ್ರ ಪುಟಾಣಿಗೆ ಊಟ ತಿನ್ಸು ಅಂತ ನೀನು ಹೇಳಿದಾಗ ಜನನಿಯಲ್ಲಿ ಬೇಡ ಅಂತ ಹೇಳಿಬಿಡ್ತಾಳೇನೋ ಅಂತ ಅನಿಸ್ತು. ಆದರೆ ಪಾಪ ಜನನಿ ಏನೂ ಹೇಳಿಲ್ಲ, ಸುಮ್ಮನೆ ಒಳಗೆ ಹೋಗ್ಬಿಟ್ಲು. ಅಂದರೆ ಅವಳು ಹಳೆಯದನ್ನೆಲ್ಲ ಮರೆತಿದ್ದಾಳೆ ಅಂತ ತಾನೇ ಅರ್ಥ? ಹೌದು ರಘು, ವೀರಣ್ಣ ಜನನಿ ಮನಸ್ಸಿನಲ್ಲಿದ್ದ ಬೇಜಾರನ್ನ ಮನಸ್ತಾಪನೆಲ್ಲ ಬೇರು ಸಹಿತ ಕಿತ್ತಾಕ್ಬಿಟ್ಟಿದ್ದಾರೆ. ಅದೆಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ನೀವು ಕೇಳಬೇಕಾಗಿತ್ತು. ಅತ್ಲಾಗೆ ಕೋಲು ಮುರಿಬಾರ್ದು, ಹಾವು ಸಾಯಬಾರ್ದು, ಆ ಥರ ಜವಾಬ್ದಾರಿಯುತವಾದ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಮಗಳಿಗೆ ಸೂಕ್ಷ್ಮವಾಗಿ ಬುದ್ಧಿವಾದ ಹೇಳಿದ್ರು. ಜನನಿಗೂ ಅದು ಅರ್ಥ ಆಗಿದೆ. ಅದಕ್ಕೆ ಅವಳು ಪಾರ್ವತಿ ಜೊತೆ ಮೊದಲಿನ ಥರನೇ ಪ್ರೀತಿಯಿಂದ ನಡ್ಕೋತಿದ್ದಾಳೆ. ನಮಗೂ ಬೇಕಾಗಿದ್ದು ಅದೇ ತಾನೆ. ಯಾವಾಗ ಇಬ್ರು ಜಗಳ ಮರೆತು ಒಂದಾಗ್ತಾರೋ ಅಂತ ಕಾಯ್ತಾ ಇದ್ವಿ, ಆ ಸಮಯ ಈಗ ಬಂದಿದೆ. ಪಾರ್ವತಿ ಬಗ್ಗೆ ಸಾಫ್ಟ್ ಕಾರ್ನರ್ ಇರೋ ಜನನಿ ನಿಧಾನಕ್ಕೆ ಓಪನ್ ಅಪ್ ಆಗ್ತಾಳೆ. ಮತ್ತೆ ಅಖಿಲ, ಈ ನಾಲ್ಕು ದಿನಗಳು ನಾಲ್ಕು ಯುಗಗಳ ತರ ಕಳೆದಿದ್ದೀನಿ ನಾನು. ಹೌದಾ? ಈ ಹಬ್ಬ ಯಾವಾಗ ಮುಗಿಯುತ್ತೋ, ನೀನು ಯಾವಾಗ ಬರ್ತೀಯೋ ಅಂತ ಕಾಯ್ತಾ ಇದ್ದೆ. ಈ ನಾಲ್ಕು ದಿನದಲ್ಲಿ ನಿನ್ನನ್ನು ನೆನೆಸ್ಕೊಳ್ಳಿದಿರೋ ಕ್ಷಣನೇ ಇಲ್ಲ ಗೊತ್ತಾ. ನಾನು ಅಷ್ಟೇ ರಘು. ಹಳ್ಳಿಲಿ ನಾವೆಲ್ಲ ಒಟ್ಟಿಗೆ ಇದ್ವಿ, ಹಬ್ಬನ ಸಂಭ್ರಮದಿಂದನೇ ಆಚರಿಸಿದ್ವಿ. ಆದರೆ ಪ್ರತಿ ಕ್ಷಣನು ನಿಮ್ಮನ್ನ ನಾನು ಮಿಸ್ ಮಾಡ್ಕೋತಾನೆ ಇದ್ದೆ. ಎಣ್ಣೆ ಹಚ್ಚೋವಾಗ, ರಾಶಿ ಪೂಜೆ ಮಾಡುವಾಗ, ಎಳ್ಳು ಬೆಲ್ಲ ಹಂಚ್ಕೊಳ್ಳುವಾಗ, ಒಟ್ಟಿಗೆ ಕೂತ್ಕೊಂಡು ಹಬ್ಬದ ಊಟ ಮಾಡುವಾಗ ಪ್ರತಿ ಕ್ಷಣನೂ ಮಿಸ್ ಮಾಡ್ಕೊಂಡಿದ್ದೀನಿ. ಜೊತೆಲಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಬೇರೆ. ಇದನ್ನೇ ಅಲ್ವಾ ನಿಜವಾದ ಪ್ರೀತಿ ಅನ್ನೋದು? ಆದ್ರೆ ಅಖಿಲ, ಇನ್ನು ಮುಂದೆ ನೀನು ಈ ಥರ ನನ್ನಿಂದ ದೂರ ಹೋಗಬೇಡ. ಹೋಗಲ್ಲ, ಅಕಸ್ಮಾತ್ ಆಗಿ ಹೋಗ್ಬೇಕಾದ್ರೂ ನೀವು ಜೊತೆಲೇ ಬರಬೇಕು. ಆದರೆ ಅಖಿಲ, ಈಗ ನೀನು ಬಂದ್ಮೇಲೆ ಮನಸ್ಸಿಗೆ ಎಷ್ಟು ಹಗುರ ಅನಿಸ್ತಿದೆ ಗೊತ್ತಾ? ಅಖಿಲ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು, ಎಷ್ಟು ಹೆಸರು ಮಾಡಿದ್ರು, ಹೆಂಡತಿ ಜೊತೆಲಿದ್ರೇನೆ ಅದು ಎಲ್ಲದಕ್ಕೂ ಒಂದು ಅರ್ಥ ಬರೋದು ಅಲ್ವಾ? ನೂರಕ್ಕೆ ನೂರು ಶೇಕಡ ನಿಜ. ಜನನಿ ಪುಟ್ಟ ಚಿಕ್ಕಮ್ಮ, ಯಾವಾಗ ಬಂದ್ರಿ? ಯಾಕೋ ನಿನ್ನನ್ನು ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಗಂಡನ ಮನೆಗೆ ಹೋದ್ರು ನನ್ನ ಕೈಲಿ ಇರಕ್ಕಾಗ್ಲಿಲ್ಲ. ಹಾಗಾದ್ರೆ ಇನ್ ಮುಂದೆ ನೀವ್ ಇಲ್ಲೇ ಇರ್ತೀರಾ? ಹೌದು ಕಣಮ್ಮ, ನೀನ್ ಇಲ್ಲಿರೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಸರಿ ಬಿಡಿ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಆದ್ರೆ ಬಂದ ಕೂಡ್ಲೇ ನಾನ್ ಏನ್ ನೋಡ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದನ್ನೇ ನೋಡೋ ಹಾಗಾಯ್ತಲ್ಲಮ್ಮ. ಅಂತದೇನ ಚಿಕ್ಕಮ್ಮ, ನಮ್ ಪುಟಾಣಿ ಮತ್ತೆ ಆ ಪಾರ್ವತಿ ತೆಕ್ಕೆಗೆ ಜಾರ್ಕೊಂಡಿದ್ದಾಳೆ. ಏನ್ ಮಾಡೋದಕ್ಕಾಗತ್ತೆ ಚಿಕ್ಕಮ್ಮ? ನಮ್ಮಿಬ್ರು ಮಧ್ಯೆಯವರ ಮನಸ್ತಾಪದ ಬಗ್ಗೆ ಊರಲ್ಲಿ ಅಪ್ಪ ಮತ್ತೆ ಅತ್ತೆ ಮಾತಾಡಿದ್ರಲ್ವಾ, ಅವ್ರ ಮಾತಿಗಾದ್ರೂ ನಾನು ಬೆಲೆ ಕೊಡ್ಬೇಕಲ್ವಾ? ಆಯ್ತಾಯ್ತು, ಹಾಗಂತ ನೀನ್ ಅವ್ರ ಮಾತಿಗೆಲ್ಲ ಬೆಲೆ ಕೊಡೋಕೆ ಹೋಗಿ ನಿಮ್ ಜೀವನ ಹಾಳು ಮಾಡ್ಕೋಬೇಡ ಕಣಮ್ಮ. ಆ ಪಾರ್ವತಿ ಭಲೆ ಚಾಲಾಕಿ ಇದ್ದಾಳೆ, ಒಂದಲ್ಲ ಒಂದಿನ ನಿನ್ಗೂ ಗೊತ್ತಿಲ್ಲದೆ ನಿನ್ ಪುಟಾಣಿನ ಅವಳ ಪರ ಮಾಡ್ಕೊಂಡ್ಬಿಡ್ತಾಳೆ ಅನ್ಸತ್ತೆ. ಪ್ಲೀಸ್ ಚಿಕ್ಕಮ್ಮ, ಸುಮ್ಮನೆ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬೇಡಿ ನೀವು. ನಾನ್ ಬದುಕಿರೋವರೆಗೂ ನನ್ನ ಮಗಳನ್ನ ನನ್ನಿಂದ ಯಾರು ಕಿತ್ಕೊಳ್ಳೋದಿಕ್ಕಾಗಲ್ಲ. ಕೋಪ ಮಾಡ್ಕೋಬೇಡ ಪುಟ್ಟ, ಅದ್ ನನಗೂ ಗೊತ್ತು. ಆದ್ರೆ ಆ ಪಾರ್ವತಿ ಎಂತ ಖತರ್ನಾಕ್ ಅಂತ ಹೇಳ್ತಿದ್ದೀನಿ ಅಷ್ಟೇ, ಅವಳ ಜೊತೆ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ನನಗೇನು ಊರಲ್ಲಿ ಕಳ್ದೋದ ಅದ್ಯಾವುದೋ ನಿನ್ ಪಾಸ್ಪೋರ್ಟ್ನ ಆ ಪಾರ್ವತಿನೇ ಕದ್ದಿದ್ದಾಳೆ ಅನ್ಸತ್ತೆ. ಚಿಕ್ಕಮ್ಮ ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಪುಟಾಣಿನ ಕರ್ಕೊಂಡು ನೀನ್ ಎಲ್ಲಿಗೂ ಹೋಗ್ಬಾರ್ದು ಅನ್ನೋ ಕೆಟ್ಟ ಯೋಚನೆ ಇಟ್ಕೊಂಡು ಅವಳು ಯಾಕೆ ಕೆಲಸ ಮಾಡಿರಬಾರ್ದು? ಕದ್ದು ಎಲ್ಲಾದ್ರೂ ಬಿಸಾಕಿರ್ಬೋದು ಅಥವಾ ಸುಟ್ಟಾಕಿರ್ಬೋದು,
ಯಾಕಂದ್ರೆ ನಾನು ನಿಮ್ಮ ಮನೆಯಲ್ಲಿ ಎಷ್ಟು ವರ್ಷಗಳಿಂದ ಓಡಾಡ್ತಾ ಇಲ್ಲ. ಬಂಗಾರದ ವಸ್ತುನೆ ತಗೊಂಡೋಗಿ ಅಂಗಳದಲ್ಲಿ ಇಟ್ರು ಅದು ಅಲ್ಲೇ ಇರ್ತಿತ್ತೆ ಹೊರತು ಎಲ್ಲೂ ಕದಲ್ತಾ ಇರಲಿಲ್ಲ. ಆದ್ರೆ ಈಗ ಆ ಪಾರ್ವತಿ ನಿಮ್ಮ ಮನೆಗೆ ಬಂದಿದ್ದೆ ಬಂದಿದ್ದು ನಿನ್ನ ಬ್ಯಾಗಲ್ಲಿ ಇದ್ದಿದ್ದೆ ಕಳೆದೋಗಿದೆ ಅಂದ್ರೆ ಏನ್ ಅರ್ಥ? ಅವಳು ಬಿಟ್ರೆ ಬೇರೆ ಯಾರು ಕದಿಯಕ್ಕೆ ಸಾಧ್ಯ? ನನಗೇನೋ ಆ ಹನುಮಂತ ಬೇಕಾದ್ರೆ ನಮ್ಮ ಪುಟಾಣಿನ ಸ್ಕೂಲ್ಗೆ ಕರ್ಕೊಂಡು ಹೋಗೋದು ಬರೋದು ಮಾಡ್ಲಿ, ಆದ್ರೆ ನಮ್ಮ ಪುಟಾಣಿನ ಆ ಪಾರ್ವತಿ ಹತ್ರ ಮಾತ್ರ ಬಿಡ್ಬಿಡ. ಆಮೇಲೆ ಮೊದ್ಲಿನ ತರ ನೀನೇ ಅನುಭವಿಸ್ತೀಯ, ಹುಷಾರಾಗಿರು. ಇನ್ಮೇಲಾದ್ರೂ ನಮ್ಮ ಪಾರು ಈ ಮನೇಲಿ ಖುಷ್ ಖುಷಿಯಾಗಿರ್ತಾಳೆ ಅಂತ ನಾನ್ ಅನ್ಕೊಂಡ್ರೆ ಈ ಹೆಂಗ್ಸು ಛೇ ಓಡೋಡ್ ಬಂದ್ಬಿಟ್ಟಿದ್ಯಲ್ಲ. ಅವಳು ಕೆಟ್ಟ ಬುದ್ಧಿ ವೀರಣ್ಣವ್ರಿಗೆ ಗೊತ್ತಿರೋದ್ರಿಂದಲೇ ಅವಳನ್ನ ಅರಸನಕೋಟೆಗೆ ಬರಕ್ ಬಿಡ್ಲಿಲ್ಲ. ಅದು ಅಲ್ದೆ ಅವಳ ಗಂಡನ ಮನೆಗೆ ನಾನೇ ಹೋಗಿ ಅವಳನ್ನ ಬಿಟ್ಟು ಬರ್ತೀನಿ ಅಂತಂದ್ರು. ಬಹುಶಃ ಅವ್ರು ಕರ್ಕೊಂಡೋಗಿ ಬಿಟ್ಟ ಮೇಲೆ ಇವಳು ವೀರಣ್ಣವ್ರಿಗೂ ಗೊತ್ತಿಲ್ಲದೆ ಇಲ್ಲಿಗೆ ಓಡ್ ಬಂದಿದ್ದಾಳೆ ಅಂದ್ರೆ ಇನ್ನೆಂಥ ಐನಾತಿ ಹೆಂಗ್ಸಿರ್ಬೇಕು. ಮೊದಲು ಅವಳ ಅರಸನಕೋಟೆಗೆ ಬಂದಿರೋ ವಿಷಯನ ವೀರಣ್ಣವ್ರಿಗೆ ಫೋನ್ ಮಾಡಿ ಹೇಳಬೇಕು. ನಿಮ್ಮ ಅಭಿಪ್ರಾಯ ಏನು? ಇವಾಗ ಏನಾದ್ರೂ ನಾವು ಮಾವನವರಿಗೆ ಫೋನ್ ಮಾಡಿ ಆ ರತ್ನವೇಣಿ ಮತ್ತೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಅವರೇ ಇಲ್ಲಿಗೆ ಬಂದು ಅವಳನ್ನ ಬೈದು ಕರ್ಕೊಂಡು ಹೋಗ್ತಾರೆ. ಆದರೆ ಅವ್ರು ಬಂದು ಜನನಿ ಮುಂದೆ ರತ್ನವೇಣಿನ ಬೈದಾಗ ನಾವೇ ಫೋನ್ ಮಾಡಿ ಕರೆದ್ವಿ ಅಂತ ಜನನಿಗೆ ಗೊತ್ತಾಗುತ್ತೆ. ಆಗ ಅವಳೇನಾದರೂ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರೆ? ಅದು ನಿಜಾನೇ. ನನಗೇನೋ ರತ್ನವೇಣಿ ಇವರು ಇಲ್ಲಿಗೆ ಬಂದಿರೋ ವಿಚಾರನ ಊರಲ್ಲಿರೋ ಬುದ್ಧಿ ಇವ್ರು ತಿಳಿಸೋದು ಬೇಡ ಅನ್ಸುತ್ತೆ. ಮತ್ತೆ ಇನ್ನೇನು ಮಾಡು ಅಂತೀರಾ ಹನುಮಂತಣ್ಣ? ನಮಗೂ ಗೊತ್ತಿಲ್ಲ. ಪುಟಾಣಿನ ಕರ್ಕೊಂಡು ಜನನಿ ವಿದೇಶಕ್ಕೆ ಹೋಗೋದನ್ನ ಅಪ್ಪೋರು ತಪ್ಪಿಸಿದ್ರು. ಅಲ್ಲದೆ ನೀವಿಬ್ರು ಇನ್ ಮುಂದೆ ಚೆನ್ನಾಗಿರ್ಬೇಕು ಅಂತ ಪುತ್ತಿನೂ ಹೇಳಿದ್ರು. ಊರಿಂದ ಮನೆಗೆ ಬಂದ್ಮೇಲೆ ಜನನಿ ಮಗು ವಿಷಯದಲ್ಲಿ ಮೊದಲಿನ ಥರ ತಲೆ ಕೆಡಿಸ್ಕೋತಿಲ್ಲ. ಇನ್ ಮುಂದೇನಾದರೂ ನಾವೆಲ್ಲರೂ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಈ ರತ್ನವೇಣಿಯವ್ರು ಬಂದಿದ್ದಾರೆ, ಅವ್ರ ಮುಂದೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನೆನೆಸ್ಕೊಂಡ್ರೆ ನನಗೆ ತಲೆ ಕೆಡ್ತಾ ಇದೆ. ಹಾ, ಇದಕ್ಕೆ ಒಂದು ಪರಿಹಾರ ಇದೆ. ಆ ರತ್ನವೇಣಿ ಇಲ್ಲಿಗೆ ಬಂದಿರೋದನ್ನ ಅಖಿಲಕ್ಕನಿಗೆ ಹೇಳ್ಬಿಟ್ರೆ? ಅಮ್ಮನ ಹತ್ರ ಹೋಗಿ ಏನಂತ ಹೇಳ್ತೀರಾ ಚಿಕ್ಕಮ್ಮ? ವೀರಣ್ಣವರೇ ಆ ಹೆಂಗ್ಸಿಗೆ ಇಲ್ಲಿಗೆ ಬರೋದು ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ಆ ಹೆಂಗ್ಸಲ್ಲೇ ಏನೋ ಸಮಸ್ಯೆ ಇದೆ ಅಂತ ತಾನೇ ಅರ್ಥ? ಅದರಲ್ಲೂ ವೀರಣ್ಣವ್ರ ಮಾತಿಗೆ ಗೌರವ ಕೊಡದೆ ಹೇಳ್ದೆ ಕೇಳ್ದೆ ಕದ್ದು ಮುಚ್ಚಿ ರಾತ್ರೋರಾತ್ರಿ ಇಲ್ಲಿಗೆ ಬಂದಿದ್ದಾರೆ. ಅವರು ವೀರಣ್ಣವ್ರ ಮಾತಿಗೆ ಗೌರವ ಕೊಡದೆ ಇಲ್ಲಿಗೆ ಬಂದಿರೋದು ಸರಿಯಲ್ಲ ಅಂತ ಅಕ್ಕನಿಗೆ ಸ್ವಲ್ಪ ಉಪ್ಪು ಖಾರ ಮಸಾಲೆ ಹಾಕಿ ಹೇಳಿದ್ರೆ ಆಗ ಅಕ್ಕ ವೀರಣ್ಣವ್ರ ನಿರ್ಧಾರನ ಗೌರವಿಸದೆ ಇರಲ್ಲ. ನೀವೆಲ್ಲ ಏನಂತೀರಾ? ಇದನ್ನ ಬೇಕಾದ್ರೆ ಒಪ್ಕೋಬಹುದು ಅಖಿಲಮ್ಮನವ್ರು. ನೋಡ್ತಾ ಇರಿ ಹನುಮಂತಣ್ಣ, ನನ್ನ ಮಾತಿಗೆ ಅಖಿಲಕ್ಕ ಐಸ್ ಥರ ಕರಗಿ ಆ ರತ್ನವೇಣಿನ ಈ ಮನೆಯಿಂದ ಓಡಿಸ್ಬಿಡ್ಬೇಕು. ಹಂಗೆ ಮಾಡ್ತೀನಿ, ನೀವೆಲ್ಲರೂ ಫಾಲೋ ಮಿ. ಹೌದು ಅಕ್ಕೆ, ಈಗ ತಾನೇ ಬಂದೆ. ಬರ್ತಿದ್ದಾಗೆ ಯಾಕೋ ನಿಮ್ಮನ್ನು ನೋಡಬೇಕು ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಅದು ಹಳ್ಳಿಯಲ್ಲಿ ನಿಮ್ಮ ಜೊತೆ ಸರಿಯಾಗಿ ಕಾಲ ಕಳೆಯೋಕ್ಕೆ ಆಗಲಿಲ್ಲ, ಹಬ್ಬದ ಗಡಿಬಿಡಿಯಲ್ಲಿದ್ದೆ. ನಿಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯಿತು ಅದಕ್ಕೆ. ಯಾಕೆ ರತ್ನವೇಣಿ ಹೀಗೆಲ್ಲ ಹೇಳ್ತಿದ್ದೀರಾ? ಅದೇನು ನನಗೆ ಅಪರೂಪದ ಮನೆನಾ ಬೇರೆ ಮನೆನಾ? ನಮ್ಮ ವೀರಣ್ಣನ ಮನೆ ತಾನೇ ಅದು, ನನ್ನ ತವ್ರ ಮನೆ ಇದ್ದ ಹಾಗೆ.
ಅಲ್ಲಿ ಯಾರಾದರೂ ನನ್ನನ್ನು ಸ್ಪೆಷಲ್ ಆಗಿ ನೋಡ್ಕೊಳ್ಳಿ ಅನ್ನೋ ನಿರೀಕ್ಷೆ ನನಗಂತೂ ಖಂಡಿತ ಇರಲಿಲ್ಲ, ಇರೋದೂ ಇಲ್ಲ. ಹಾಗಂತ ಅವರೇನು ಬಿಟ್ಕೊಟ್ರ, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ನನ್ನನ್ನು. ಹೌದು ಅದಕ್ಕೆ, ಅದೇನೋ ನಿಜ. ನಮ್ಮ ವೀರಯ್ಯ ಭಾವ ಅಂತೂ ಯಾವತ್ತೂ ನಿಮ್ಮನ್ನು ಬಿಟ್ಕೊಡೋದೇ ಇಲ್ಲ. ರತ್ನವೇಣಿ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ವೀರಣ್ಣ ನಿಮ್ಮನ್ನು ನಿಮ್ಮ ಗಂಡನ ಮನೆಗೆ ಹೋಗಬೇಕು ಅಂತ ಹೇಳಿದ್ರಲ್ವಾ? ಆದರೂ ನೀವು ಇಲ್ಲಿಗೆ ಬಂದಿದ್ದೀರಾ? ಈ ವಿಚಾರ ವೀರಣ್ಣಂಗೆ ಗೊತ್ತಾದರೆ ಖಂಡಿತವಾಗ್ಲು ನನ್ನನ್ನು ಉಳಿಸಲ್ಲ. ಅದಕ್ಕೆ ಗಂಡನೇ ಇಲ್ದಿರೋ ಮನೆಗೆ ನಾನು ಏನಕ್ಕೆ ಅಂತ ಹೋಗಲಿ? ಅಲ್ಲಿ ಹೇಗಿರಲಿ? ಕಟ್ಕೊಂಡವನು ನನ್ನ ಬಿಟ್ಟು ಓಡೋದ್ಮೇಲೆ ಎಲ್ಲರೂ ನನ್ನನ್ನೇ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಮನಸ್ಸಿಗೆ ಎಷ್ಟು ನೋವಾಗತ್ತೆ ಗೊತ್ತಾ? ಅಂಥ ಮನೆಯಲ್ಲಿ ನಾನು ಹೇಗಿರೋಕ್ಕಾಗತ್ತೆ ಅಂತ ನೀವೇ ಹೇಳಿ. ಅದಕ್ಕೆ ಅದಕ್ಕೆ ತಾಯಿ ಇಲ್ಲದೆ ಇದ್ದರೂ ನಮ್ಮ ಜನನಿಗೆ ತಾಯಿ ಸ್ಥಾನ ಕೊಟ್ಟು ಅವಳ ಜೊತೆ ಇಲ್ಲೇ ಇರೋಣ ಅಂತ ತೀರ್ಮಾನ ಮಾಡಿ ರಾತ್ರೋ ರಾತ್ರಿ ಆ ಮನೆ ಬಿಟ್ಟು ಇಲ್ಲಿಗೆ ಓಡ್ ಬಂದ್ಬಿಟ್ಟೆ. ಅದಕ್ಕೆ ಅದಕ್ಕೆ ನಾನು ಇಲ್ಲಿರೋದು ನಿಮಗೆ ಇಷ್ಟ ಇಲ್ಲ ಅಂದರೆ ಹೇಳಿಬಿಡಿ. ಅದಕ್ಕೆ ನಾನು ಯಾವುದಾದ್ರೂ ಆಶ್ರಮಕ್ಕೆ ಹೋಗ್ಬಿಡ್ತೀನಿ. ಆದರೆ ನನ್ನ ಮಾತ್ರ ಇರಬೇಡ ಅಂತ ಹೇಳಿಬಿಡಿ. ಅದಕ್ಕೆ ಕಷ್ಟಕ್ಕಾಗೋರೇ ನೆಂಟ ಅಂತಾರೆ, ಆದರೆ ನೀವು ಅದಕ್ಕೂ ಮೀರಿದವರು. ಗುರುತು ಪರಿಚಯ ಇಲ್ಲದೆ ಇರೋ ಜನ ಕಷ್ಟದಲ್ಲಿದ್ದಾಗಲೇ ನೀವು ಅವ್ರ ಕೈ ಹಿಡಿದು ಕಾಪಾಡೋರು. ಅಂಥದ್ರಲ್ಲಿ ನಿಮ್ಮ ಮನೆ ನೆಂಟರಾಗಿರೋ ನನ್ನ ನೀವು ಕಾಪಾಡದೇ ಇರಲ್ವಾ? ರತ್ನವೇಣಿ, ನೀವು ಇಲ್ಲೇ ಇರೋದಕ್ಕೆ ಯಾವ ಅಡ್ಡಿ ಆತಂಕನೂ ಇಲ್ಲ, ನನ್ನಿಂದ ಯಾವ ಅಭ್ಯಂತರನೂ ಇಲ್ಲ. ಆದರೆ ವೀರಣ್ಣ ಬೇಡ ಅಂತ ಹೇಳಿರೋವಾಗ ನಿಮ್ಮನ್ನು ಹೇಗೆ ಇಲ್ಲೇ ಇರಿಸ್ಕೊಳ್ಳೋದು ಅಂತ ನೋಡ್ತಿದ್ದೀನಿ. ಶಿಶು, ನೀವೇ ನನ್ನ ಕೈ ಬಿಟ್ಬಿಟ್ರೆ ಆಮೇಲೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ದಯವಿಟ್ಟು ನನಗೆ ಇಲ್ಲಿರೋಕೆ ಅವಕಾಶ ಮಾಡಿಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಈ ವಯಸ್ಸಲ್ಲದ ವಯಸ್ಸಲ್ಲಿ ನಾನು ಎಲ್ಲಿಗೆ ಅಂತ ಹೋಗಲಿ? ಅದು ಅಲ್ಲದೆ ನನಗೆ ನೀವು ಬಿಟ್ಟರೆ ಬೇರೆ ಯಾರು ತಾನೇ ಇದ್ದಾರೆ? ಅಯ್ಯೋ ದೇವ್ರೆ, ಹೆಂಗೆ ಮಾಡ್ತಿದ್ದಾಳೆ ನೋಡಿ ನಕ್ರ. ಹಿಂಗೆಲ್ಲ ಮಾಡಿದ್ರೆ ಅಕ್ಕ ನಿಜವಾಗ್ಲೂ ಕರ್ಗೋಗ್ತಾರೆ. ಅಯ್ಯೋ ರತ್ನವೇಣಿ, ಅಳಬೇಡಿ. ಇನ್ನು ಮುಂದೆ ನಿಮ್ಮನ್ನು ಯಾರೂ ತಡೆಯಲ್ಲ. ನೀವಿಲ್ಲೇ ಇದ್ಬಿಡಿ. ಒಂದು ವೇಳೆ ಬಾವ ಕೇಳಿದ್ರೆ? ನಾನೇ ರತ್ನವೇಣಿನ ಇಲ್ಲೇ ಇರಕ್ಕೆ ಹೇಳಿದ್ದೀನಿ, ಅದಕ್ಕೆ ಅವ್ರು ಇಲ್ಲೇ ಇದ್ದಾರೆ ಅಂತ ಹೇಳ್ತೀನಿ. ಈ ನಿಮ್ಮ ಉಪಕಾರನ ನಾನು ಯಾವತ್ತಿಗೂ ಮರೆಯಲ್ಲ. ಅದಕ್ಕೆ ಆ ರತ್ನವೇಣಿ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ, ದೊಡ್ಡ ಡ್ರಾಮಾ ಕ್ವೀನ್ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಅವಳ ಬಗ್ಗೆ ಅಕ್ಕನ ಹತ್ರ ಹೇಳಿ ಅವಳು ನಿಮ್ಮ ಮನೆಯಿಂದ ಓಡಿಸ್ಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡು ಹೋದರೆ ಛೇ, ಅವಳೇ ಅಕ್ಕನ ಹತ್ರಗಳೋ ಅಂತ ಹತ್ತು ಅವಳ ಕಷ್ಟನೆಲ್ಲ ಹೇಳ್ಕೊಂಡು ಇಲ್ಲೇ ಪರ್ಮನೆಂಟಾಗಿ ಉಳ್ಕೊಂಡ್ಬಿಟ್ಲಲ್ಲ. ಈಗ ನಾವೇನು ಮಾಡೋದು? ರತ್ನವೇಣಿಯವರು ಇಲ್ಲಿರೋದಕ್ಕೆ ಅಮ್ಮವರೇ ಭರವಸೆ ಕೊಟ್ಟಮೇಲೆ ನಾವು ತಾನೇ ಏನು ಮಾಡೋಕ್ಕಾಗತ್ತೆ? ಮೇಲೆ ನಾವು ಹುಷಾರಾಗಿರಬೇಕು ಅಷ್ಟೇ. ಕರೆಕ್ಟ್ ಹನುಮಂತಣ್ಣ ನೀವು ಹೇಳಿದ್ದು. ಪಾರು, ಪುಟಾಣಿನ ನಿನ್ನಿಂದ ದೂರ ಮಾಡೋದಕ್ಕೆ ಆ ರತ್ನವೇಣಿ ಕೈಯಿಂದ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಹಳ್ಳಿಗೆ ಹೋದಾಗ ಜನನಿಗೆ ವೀರಣ್ಣವರು ಬುದ್ಧಿ ಹೇಳಿ ನೀವಿಬ್ಬರು ಅಕ್ಕ ತಂಗಿ ಮೊದಲಿನ ಥರನೇ ಚೆನ್ನಾಗಿರಬೇಕು ಅಂತ ಭಾಷೆ ತಗೊಂಡಿದ್ದಾರೆ. ಬಂದಾಗಿಂದ ಜನ ನೀನು ಮಗು ವಿಷಯವಾಗಿ ಏನೂ ರಾಂಗಾಗಿ ಬಿಹೇವ್ ಮಾಡಿಲ್ಲ ಅಂದರೆ ಇನ್ನು ಮುಂದೆ ಅವಳು ಚೆನ್ನಾಗಿರ್ತಾಳೆ ಅಂತಾಯ್ತು ಅಲ್ವಾ? ಆದರೆ ರತ್ನವೇಣಿ ಏನಾದರೂ ಮತ್ತೆ ಪಾರುನ ಮಗುವಿಂದ ದೂರ ಮಾಡೋ ಪ್ರಯತ್ನ ಮಾಡಿದ್ರೆ? ಆದಿ,
ಈಗಲೇ ಯಾಕಪ್ಪ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯಾ? ಜಾಸ್ತಿ ಯೋಚನೆ ಮಾಡದೆ ಆರಾಮಾಗಿರು. ಆ ರೀತಿ ಮಾಡಿದಾಗ ನೋಡ್ಕೊಳ್ಳೋಣ. ಆ ರತ್ನವೇಣಿಗೆ ಈಗಷ್ಟು ಧೈರ್ಯ ಬರಲ್ಲ ಅಂತ್ಕೋತೀನಿ. ಆ ರತ್ನವೇಣಿ ಒಬ್ಳು, ನಾವಿಷ್ಟು ಜನ ಇದ್ದೀವಿ. ಏನಾಗುತ್ತೋ ಆಗಲಿ, ನಾವೆಲ್ಲ ಧೈರ್ಯವಾಗಿ ಫೇಸ್ ಮಾಡೋಣ.